श्री गुरुभ्यो नमः हरिः ओम्। सर्वेपि सुखिनः सन्तु, सर्वे सन्तु निरामयाः, सर्वे भद्राणि पश्यन्तु, सर्वे सुगुणशालिनः। ನಾಳೆಯ ದಿನ ಸನಾತನ ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿ ನೂತನ ಸಂವತ್ಸರದ ಪ್ರಥಮ ದಿನ, ಸಂವತ್ಸರಾದಿ ಅದನ್ನು ಯುಗಾದಿ ಎಂಬುದಾಗಿ ಕರೆಯುತ್ತಾರೆ। ಈ ಹಬ್ಬವನ್ನು ಪ್ರತಿಯೊಬ್ಬ ಭಾರತೀಯರು, ಹಿಂದೂ ಪ್ರಜೆಗಳೆಲ್ಲರೂ ಕೂಡ ವಿಶೇಷವಾಗಿ ಶಾಂತಿಯುತವಾಗಿ ಜನಜಂಗುಳಿಯನ್ನು ಸೇರದಲೆ ಅವರವರ ಮನೆಯಲ್ಲಿ ಅವರವರ ಸ್ಥಳಗಳಲ್ಲಿ ಈ ಹಬ್ಬವನ್ನು ಆಚರಿಸಬೇಕು। ಯಾಕೆ ಹೇಳಿದರೆ, ಇಡೀ ವಿಶ್ವವನ್ನು ಕರೋನಾ ವೈರಸ್ ಎನ್ನುವಂತಹ ಮಹಾಮಾರಿ ಹಿಡಿದು ಪೀಡಿಸುತ್ತಾ ಇದೆ। ಇದರ ನಿಯಂತ್ರಣಕ್ಕೋಸ್ಕರವಾಗಿ ಭಾರತದ ಪ್ರಧಾನಮಂತ್ರಿಗಳು ಈ ಜನರ ಒಂದು ಜಂಗುಳಿಯನ್ನು ನಿವಾರಿಸಿ ಈ ರೋಗವನ್ನು, ಈ ವೈರಸ್ಸನ್ನು ತಡೆಗಟ್ಟಲು ಎಲ್ಲ ಕಡೆಯಲ್ಲಿಯೂ ಕೂಡ ನಿಷೇಧವನ್ನು ಹೇರಿದ್ದಾರೆ। ಇದನ್ನೆಲ್ಲರೂ ಗೌರವಿಸಿ ಅವರವರ ಮನೆಯಲ್ಲಿ ಯಾವುದೇ ಗದ್ದಲವಿಲ್ಲದೆ, ಆಡಂಬರವಿಲ್ಲದೆ ಈ ಹಬ್ಬವನ್ನು ಆಚರಿಸಬೇಕು ಅಂತ ಈ ಮೂಲಕವಾಗಿ ನಾವು ತಿಳಿಸ್ತಾ ಇದ್ದೇವೆ। ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಎಂಬುದಾಗಿ ಹೇಳಿದಂತೆ, ಆರೋಗ್ಯ ಸರಿಯಾಗಿದ್ದರೆ ಎಲ್ಲ ಹಬ್ಬ ಹರಿದಿನಗಳು, ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಉತ್ಸವಗಳು, ಎಲ್ಲ ಫಂಕ್ಷನ್ಗಳು ಆಚರಿಸಬಹುದು। ಆದ್ದರಿಂದ ಇಡೀ ವಿಶ್ವವನ್ನು ಹಿಡಿದು ಪೀಡಿಸ್ತಾ ಇರತಕ್ಕಂತಹ ಈ ಮಹಾಮಾರಿ, ಈ ಯೋಗೋಪದ್ರವದಿಂದ ಎಲ್ಲರೂ ಪಾರಾಗಿ ಆರೋಗ್ಯವಂತರಾಗಿ ಸುಖಮಯವಾದಂತಹ ಶಾಂತಿಯುತವಾದ ಜೀವನವನ್ನು ಶೀಘ್ರದಲ್ಲಿ ಒಂದು ಹೊಂದಲಿಕ್ಕೋಸ್ಕರವಾಗಿ ಈ ಕಟ್ಟುನಿಟ್ಟಾದಂತಹ ಕಾರ್ಯಕ್ರಮವನ್ನು ಎಲ್ಲರೂ ಪಾಲಿಸಬೇಕು। ಹೆಲ್ತ್ ಈಸ್ ರಿಯಲ್ ವೆಲ್ತ್ ಎಂಬುದಾಗಿಯೂ ಕೂಡ ಆಂಗ್ಲರು ಈ ಮಾತನ್ನು ಆಡಿದ್ದಾರೆ। ಆದ್ದರಿಂದ ರಿಯಲ್ ವೆಲ್ತನ್ನು ಮೊದಲಿಗೆ ಎಲ್ಲರೂ ಕೂಡ ಪಡೆಯಬೇಕು, ಯಾರೂ ಕೂಡ ಗುಂಪು ಕೂಡಬಾರದು। ಮತ್ತು ಸಾಂಕ್ರಾಮಿಕ ಈ ರೋಗ ಹರಡುವುದಕ್ಕೆ ಯಾರೂ ಕೂಡ ಅವಕಾಶವನ್ನು ನೀಡಬಾರದು ಅಂತ ಈ ಮೂಲಕವಾಗಿ ನಾವು ಸೂಚಿಸ್ತಾ ಇದ್ದೇವೆ। ಮತ್ತು ಈ ರೋಗೋಪದ್ರವ, ಈ ಭಯ, ಈ ಆತಂಕ ಶೀಘ್ರದಲ್ಲಿ ಪರಿಹಾರವಾಗಲಿ ಎಂದು ಕೂಡ ನಮ್ಮ ಉಪಾಸ್ಯಮೂರ್ತಿಯಾದ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಚತುರ್ಯುಗ ಮೂರ್ತಿ ಬ್ರಹ್ಮಕರಾಕ್ಷಿತ ಮೂಲರಾಮದೇವರ ಅಡಿದಾಬರೆಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಎಲ್ಲರಿಗೂ ಕ್ಷೇಮವಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ।